ಪ್ರಮುಖ ಸುದ್ದಿಗಳನ್ನು ನೋಡೋಣ. ಟಾಪ್ 24 ನಲ್ಲಿ ಬೆಂಗಳೂರು ನಗರದಲ್ಲಿ ಸುರಿದ ಧಾರಾಕಾರ ಮಳೆಗೆ ಕೆಲವೆಡೆ ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆ ಆಗಿದ್ದು ನಿನ್ನೆ ರಾತ್ರಿಯಿಂದಲೇ ವಿದ್ಯುತ್ ಪೂರೈಕೆ ಸರಿಪಡಿಸೋಕೆ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಪಿ ರಾಜೇಂದ್ರ ಚೋಳನ್ ಖುದ್ದು ಕಾರ್ಯಾಚರಣೆಗಿಳಿದಿದ್ದರು. ಬೆಸ್ಕಾಂನ ಎಲ್ಲಾ ಮುಖ್ಯ ಇಂಜಿನಿಯರ್, ಅಧೀಕ್ಷಕ ಇಂಜಿನಿಯರ್, ಕಾರ್ಯನಿರ್ವಾಹಕ ಇಂಜಿನಿಯರ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳಿಗೆ ಪರಿಸ್ಥಿತಿ ನಿಭಾಯಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸತತವಾಗಿ ಮಳೆ ಸುರಿತಾಯಿತು. ಮಂಚನಬೆಲೆ ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಜಲಾಶಯದ ನೀರಿನ ಮಟ್ಟ 736 ಮೀಟರ್ಗೆ ತಲುಪಿದೆ. ಹೀಗಾಗಿ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಾದರೂ ನದಿಗೆ ನೀರನ್ನು ಬಿಡುವ ಸಂಭವ ಇದೆ. ಆದ್ದರಿಂದ ಜಲಾಶಯದ ಕೆಳಗಿನ ನದಿಪಾತ್ರದ ಗ್ರಾಮಸ್ಥರು ತಮ್ಮ ಜನ ಜಾನುವಾರುಗಳನ್ನು ನದಿಪಾತ್ರದಲ್ಲಿ ಬಿಡೋದಾಗ್ಲಿ, ಜನರು ನದಿಯನ್ನ ದಾಟೋದಾಗ್ಲಿ ಮಾಡಬಾರದು ಅಂತ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಾಗಿದ್ದು ಈಗಾಗಲೇ ಸೃಷ್ಟಿಯಾದ ಅವಾಂತರದ ಬಗ್ಗೆ ಗಣಿ ಭೂ ವಿಜ್ಞಾನ ಸಚಿವ ಹಾಲಪ್ಪ ಆಚಾರ್ ಪ್ರತಿಕ್ರಿಯಿಸಿದ್ದು, ದೊಡ್ಡ ಮಳೆ ನಮಗೆ ಹೇಳಿ ಕೇಳಿ ಬರೋದಿಲ್ಲ, ಮಳೆ ಬಂದ ನಂತರ ಎದುರಿಸುವುದು ನಮ್ಮ ಧರ್ಮ ಅಂತ ಹೇಳಿದ್ದಾರೆ. ಇನ್ನು ಜನರಿಗೆ ರಕ್ಷಣೆ ಕೊಡುವುದು ನಮ್ಮ ಕೆಲಸ, ವ್ಯವಸ್ಥೆ ಸರಿಪಡಿಸೋದು ಸರ್ಕಾರದ ಕೆಲಸ, ಸರ್ಕಾರ ಅದನ್ನು ಸಮರ್ಪಕವಾಗಿ ನಿಭಾಯಿಸ್ತಾ ಇದೆ ಅಂತ ಸಚಿವ ಹಾಲಪ್ಪ ಹೇಳಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಹಾಡಿ ಹೋಗಲಿದ್ದಾರೆ. ಚಿಕ್ಕಮಗಳೂರಲ್ಲಿ ವಿವಿಧ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಸಿಎಂ ಬೊಮ್ಮಾಯಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಪವರ್ ಇದೆ, ಅದರ ಮೇನ್ ಜನರೇಟರ್ ಸಿಟಿ ರವಿ ಅಂತ ಹೇಳಿದ್ದಾರೆ. ನಾನು ಸಿಟಿ ರವಿ ಅವರನ್ನ 20ಕ್ಕೂ ಹೆಚ್ಚು ವರ್ಷಗಳಿಂದ ನೋಡ್ತಿದ್ದೇನೆ, ಆದರೆ ಸಿಟಿ ರವಿಗೆ ವಯಸ್ಸೇ ಆಗೋದಿಲ್ಲ. ಇನ್ನೂ ವಯಸ್ಸಾಗದಂತೆ ಇರೋ ಹಾಗೆ ಕಾಣಿಸ್ತಿರುವ ಗುಟ್ಟಿನ ಬಗ್ಗೆ ನಾನು ಸಿಟಿ ರವಿಗೆ ಇವತ್ತು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಒಂದ್ ಕಾಲ ಇತ್ತು, ಮಾಜಿ ಸಿಎಂ ಒಬ್ರು ನಾನ್ ಕೊಟ್ಟೆ ಅಂತ ಹೇಳ್ತಾ ಇದ್ರು. ತುಂಬಿದ ಕೊಡ ತುಳ್ಕೋದಿಲ್ಲ, ಅರ್ಧಂಬರ್ಧ ಕೊಡಗಳೇ ತುಳ್ಕೋದು ಅಂತ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಮಾತನಾಡಿದ ಅವರು, 2.5 ವರ್ಷ 84 ಕೋಟಿ ಜನರಿಗೆ ಉಚಿತ ಅಕ್ಕಿ ವಿತರಣೆ ಮಾಡಲಾಗಿತ್ತು, ಆಗ ನರೇಂದ್ರ ಮೋದಿ ಎಂದಾದ್ರೂ ನಾನ್ ಕೊಟ್ಟೆ ಅಂತ ಎದೆ ಬಡ್ಕೊಂಡಿದ್ರ? ಆದ್ರೆ ಮಾಜಿ ಸಿಎಂ ಒಬ್ರು ನಾನ್ ಕೊಟ್ಟೆ ಅಂತ ಹೇಳ್ತಾ ಇದ್ರು ಅಂತ ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಮುಖದ ಮೇಲೂ ಮತಗಳು ಹುಟ್ಟಬೇಕೇ ಹೊರತು ಪ್ರಧಾನಿ ಮೋದಿಯವರ ಹೆಸರಿಂದ ಅಲ್ಲ ಅಂತ ರಾಜ್ಯ ಪ್ರಕೋಷ್ಠಕಗಳ ಸಂಚಾಲಕ ಭಾನುಪ್ರಕಾಶ್ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಜಿಲ್ಲಾ ಪ್ರಕೋಷ್ಠಕಗಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಹೆಸರು ಹೇಳಿಕೊಂಡು ಚುನಾವಣೆಗೆ ಹೋಗೋದಲ್ಲ, ಪಕ್ಷದಲ್ಲಿ ನಿಮ್ಮ ಪಾತ್ರ ಏನು ಅನ್ನೋದು ತಿಳಿಸಬೇಕು. ಮೋದಿ ಅವರ ಹೆಸರು ಹೇಳುತ್ತಾ ಎಷ್ಟು ದಿನ ಚುನಾವಣೆ ಮಾಡೋದು? ಜನರು ನಮ್ಮನ್ನ ನೋಡಿ ಮತ ಹಾಕಬೇಕು, ಆ ರೀತಿಲಿ ನಾವು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಕ್ರೀಡೆ ಮತ್ತು ಯುವ ಸಬಲೀಕರಣ ಸಚಿವ ನಾರಾಯಣಗೌಡ ತಮ್ಮೂರಿನಲ್ಲಿ ನಡೆದ ಹಬ್ಬದಲ್ಲಿ ಭಾಗವಹಿಸಿ ಗ್ರಾಮಸ್ಥರೊಂದಿಗೆ ಭರ್ಜರಿ ರಂಗ ಕುಣಿತದ ಸ್ಟೆಪ್ ಹಾಕಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕೈಗೋನಹಳ್ಳಿ ಗ್ರಾಮದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಉತ್ಸವ ಹಾಗೂ ರಂಗ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಹಬ್ಬದಲ್ಲಿ ಭಾಗವಹಿಸಿದ ಸಚಿವ ನಾರಾಯಣಗೌಡ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಸ್ಥರೊಟ್ಟಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ರಂಗ ಕುಣಿತಕ್ಕೆ ಗ್ರಾಮಸ್ಥರೊಟ್ಟಿಗೆ ಕೈ ಜೋಡಿಸಿದ ಸಚಿವರು ತಮಟೆ ಸತಿಗೆ ತಕ್ಕನಾಗಿ ಲಯವಾಗಿ ರಂಗ ಕುಣಿತದ ಹೆಜ್ಜೆ ಹಾಕಿದ್ರು. ಸಚಿವರೊಂದಿಗೆ ಸ್ಟೆಪ್ ಹಾಕಿದ ಗ್ರಾಮಸ್ಥರು ಖುಷಿಪಟ್ಟಿದ್ದಾರೆ. ಬೆಳಗಾವಿ ವಿಭಾಗದ ಜಾರಿ ದಳದ ಅಧಿಕಾರಿಗಳು ಅನಧಿಕೃತ ಗೋವಿನ ಜೋಳದ ದಾಸ್ತಾನನ್ನ ವಶಪಡಿಸಿಕೊಂಡಿದ್ದಾರೆ. ರಾಣೆಬೆನ್ನೂರಿನಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ವಾಹನದಲ್ಲಿ ಇರಿಸಿದ್ದ 1220 ಕೆಜಿ ಗೋವಿನ ಜೋಳದ ಬೀಜಗಳನ್ನು ಜಾರಿ ದಳದವರು ಜಪ್ತಿ ಮಾಡಿದ್ದಾರೆ. ಇದಲ್ಲದೆ ಅನಧಿಕೃತವಾಗಿ ಗೋದಾಮಿನಲ್ಲಿ ದಾಸ್ತಾನು ಮಾಡಿಟ್ಟುಕೊಂಡಿದ್ದ 1850 ಕೆಜಿ ಗೋವಿನ ಜೋಳದ ಬೀಜ ಜಪ್ತಿ ಮಾಡಿಕೊಂಡಿದ್ದಾರೆ. ಇನ್ನು ದಾಸ್ತಾನುದಾರ ಕಿರಣ್ ಅಂಗಡಿ ಹಾಗೂ ವಾಹನ ಚಾಲಕ ಹನುಮಂತಪ್ಪ ಮೇಲೆ ಎಫ್ಐಆರ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಮಧ್ಯಪ್ರದೇಶದ ಜಬಲ್ಪುರ ಜಿಲ್ಲೆಯ ಬರ್ಗಿ ಕ್ಷೇತ್ರದ ಬುಡಕಟ್ಟು ವಿದ್ಯಾರ್ಥಿಗಳು ಬರ್ಗಿ ಮತ್ತು ಚಾರ್ಗ್ವಾನ್ ಕಾಲೇಜುಗಳನ್ನು ನಿರ್ಮಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಸಂಜಯ್ ಯಾದವ್ ಅವರೊಂದಿಗೆ ವಿದ್ಯಾರ್ಥಿಗಳು ಆಯುಕ್ತರ ಕಚೇರಿಗೆ ಆಗಮಿಸಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಲಿಖಿತ ಮನವಿಯನ್ನು ಸಲ್ಲಿಸಿದ್ದಾರೆ. ಕಾಲೇಜುಗಳ ಕೊರತೆಯಿಂದಾಗಿ ಹಲವು ವಿದ್ಯಾರ್ಥಿಗಳು 12ನೇ ತರಗತಿಯ ನಂತರ ತಮ್ಮ ಅಧ್ಯಯನವನ್ನು ಸ್ಥಗಿತಗೊಳಿಸಿದ್ದಾರೆ ಅಂತ ವಿದ್ಯಾರ್ಥಿಯೊಬ್ಬರು ಈ ವೇಳೆ ತಿಳಿಸಿದ್ದಾರೆ. ಅಸ್ಸಾಂನಲ್ಲಿ ಎಡೆಬಿಡದೆ ಸುರಿತಾ ಇರುವ ಮಳೆಯಿಂದಾಗಿ ಸೃಷ್ಟಿಯಾಗಿದ್ದ
ಪ್ರವಾಹದ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡಿದೆ. ಆದರೆ ದಕ್ಷಿಣ ಅಸ್ಸಾಂನಲ್ಲಿ ಮನೆಯಿಂದ ಹೊರಬರದಂತೆ ನಾಗರಿಕರಿಗೆ ಎಚ್ಚರಿಕೆ ಕೊಡಲಾಗಿದೆ. ಈ ಮಧ್ಯೆ ಅಸ್ಸಾಂನ ಅಗರ್ತಲಾ ರಾಷ್ಟ್ರೀಯ ಹೆದ್ದಾರಿಯನ್ನ ವಾಹನಗಳ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ಹಲವೆಡೆ ಭೂಕುಸಿತ ಸಂಭವಿಸಿರೋದ್ರಿಂದ ರೈಲುಗಳ ಕಾರ್ಯಾಚರಣೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ಅಸ್ಸಾಂ ಮತ್ತು ಬಿಹಾರ ರಾಜ್ಯಗಳಿಗೆ ಅಗತ್ಯ ವಸ್ತುಗಳ ಸಾಗಣೆಗೆ ತೊಂದರೆಯಾಗುವ ಆತಂಕ ಎದುರಾಗಿದೆ. ಈ ಬೆನ್ನಲ್ಲೇ ಬಿಹಾರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಖರೀದಿಗೆ ಮಿತಿ ಹೇರಿದೆ. ಬಾಂಗ್ಲಾದೇಶದ ಚಿತ್ತಗಾಂಗ್ ಬಂದರಿನ ಮೂಲಕ ಅಗತ್ಯ ವಸ್ತುಗಳನ್ನು ಪಡೆಯುವ ಬಗ್ಗೆ ಚಿಂತನೆಯನ್ನ ಕೂಡ ನಡೆಸ್ತಾ ಇದೆ. ಅಕ್ರಮ ನುಸುಳುಕೋರರ ತಡೆಗೆ ಹುದುಗಿಸಿಟ್ಟಿದ್ದ ಹಲವು ನೆಲಬಾಂಬ್ ಸ್ಫೋಟಗೊಂಡ ಘಟನೆ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯಲ್ಲಿ ನಡೆದಿದೆ. ಕಾಡ್ಗಿಚ್ಚಿನಿಂದಾಗಿ ಈ ಘಟನೆ ಸಂಭವಿಸಿದೆ ಅಂತ ಅರಣ್ಯಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ನಿಯಂತ್ರಣ ರೇಖೆಯಾದ್ಯಂತ ಕಾಡಿನಲ್ಲಿ ಪ್ರಾರಂಭವಾದ ಬೆಂಕಿ ಮೆಂಧರ್ ಸೆಕ್ಟರ್ನ ಭಾರತದ ಭಾಗಕ್ಕೂ ವ್ಯಾಪಿಸಿದೆ. ಅಕ್ರಮ ಒಳ ನುಸುಳುವಿಕೆ ವಿರೋಧಿ ಅಡಚಣೆ ವ್ಯವಸ್ಥೆಯ ಭಾಗವಾಗಿದ್ದ ನೆಲ ಬಾಂಬ್ ಸ್ಫೋಟಕ್ಕೆ ಕಾಡ್ಗಿಚ್ಚು ಕಾರಣವಾಯಿತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕಳೆದ ಮೂರು ದಿನಗಳಿಂದ ಕಾಡ್ಗಿಚ್ಚು ಉರಿತಾ ಇದೆ. ನಾವು ಸೇನೆಯೊಂದಿಗೆ ಬೆಂಕಿಯನ್ನ ನಂದಿಸುತ್ತಿದ್ದೇವೆ. ಬೆಂಕಿಯನ್ನ ಹತೋಟಿಗೆ ತರಲಾಗಿದೆ ಅಂತ ಅರಣ್ಯಾಧಿಕಾರಿ ಕನಾರ್ ಹುಸೇನ್ ಶಾ ಮಾಹಿತಿ ನೀಡಿದ್ದಾರೆ. ಯಾವುದೇ ಹೊಸ ಮದರಸಗಳಿಗೆ ಸರ್ಕಾರಿ ಅನುದಾನ ನೀಡದಿರಲು ಉತ್ತರ ಪ್ರದೇಶ ಸರ್ಕಾರದ ಸಚಿವ ಸಂಪುಟ ನಿರ್ಧಾರ ಮಾಡಿದೆ. ಸಿಎಂ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈಗಾಗಲೇ ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವ ಮದರಸಗಳಿಗೆ ಅದನ್ನ ಮುಂದುವರೆಸಲಾಗುವುದು. ಆದರೆ ಯಾವುದೇ ಹೊಸ ಫಲಾನುಭವಿಗಳ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಲಾಗುವುದಿಲ್ಲ ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ರಾಜ್ಯ ಸಚಿವ ಡ್ಯಾನಿಶ್ ಅಜಾದ್ ಅನ್ಸಾರಿ ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ 560 ಮದರಸಗಳಿಗೆ ಸರ್ಕಾರದಿಂದ ಅನುದಾನ ನೀಡಲಾಗ್ತಾ ಇದೆ. ಇದು ದೊಡ್ಡ ಸಂಖ್ಯೆಯಾಗಿದೆ. ಮದರಸಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು ಸರ್ಕಾರದ ಉದ್ದೇಶ. ಹಾಗಾಗಿ ಯಾವುದೇ ಹೊಸ ಮದರಸಗಳಿಗೆ ಅನುದಾನ ನೀಡದೇ ಇರಲು ನಿರ್ಧಾರ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಉತ್ತರಾಖಂಡ ಸಿಎಂ ಪುಷ್ಕರ್ ಸಿಂಗ್ ಧಮಿ ರಾಜ್ಪುರ ರಸ್ತೆಯಲ್ಲಿರುವ ಆರ್ಟಿಒ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ ಆರ್ಟಿಒ ದಿನೇಶ್ ಚಂದ್ರ ಪಾಥೋಯ್ರನ್ನ ಅಮಾನತುಗೊಳಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಅಧಿಕಾರಿಗಳ ವಿರುದ್ಧ ಬರುವಂತಹ ನಿರ್ಲಕ್ಷ್ಯದ ದೂರುಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಕೆಲಸದ ಸ್ಥಳಗಳಲ್ಲಿ ಬಯೋಮೆಟ್ರಿಕ್ ಅಳವಡಿಸುವುದನ್ನು ಕಡ್ಡಾಯಗೊಳಿಸಿದ್ದೇನೆ ಅಂತಲೂ ಸಿಎಂ ಧಾಮಿ ಇದೇ ವೇಳೆ ಮಾಹಿತಿ ನೀಡಿದ್ದಾರೆ. ಭಾರತೀಯ ರೈಲ್ವೆ ಮೇ 17ರಂದು ಮುಂಬೈ ದೆಹಲಿ ತೇಜಸ್ ರಾಜಧಾನಿ ಎಕ್ಸ್ಪ್ರೆಸ್ನ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದೆ. ಮುಂಬೈ ದೆಹಲಿ ರಾಜಧಾನಿ ಎಕ್ಸ್ಪ್ರೆಸ್ ರಾಷ್ಟ್ರದ ರಾಜಧಾನಿಯನ್ನ ರಾಷ್ಟ್ರದ ಆರ್ಥಿಕ ರಾಜಧಾನಿಗಳೊಂದಿಗೆ ಸಂಪರ್ಕ ಮಾಡುತ್ತೆ. ಪ್ರಸ್ತುತ ಭಾರತದಾದ್ಯಂತ 25 ರಾಜಧಾನಿ ಎಕ್ಸ್ಪ್ರೆಸ್ ರೈಲುಗಳು ಕಾರ್ಯನಿರ್ವಹಿಸುತ್ತಿವೆ. ಎಕ್ಸ್ಪ್ರೆಸ್ ಅತ್ಯುತ್ತಮ ಸೌಕರ್ಯ, ಆತಿಥ್ಯ ಮತ್ತು ವಾತಾವರಣದೊಂದಿಗೆ ವೇಗದ ಸಂಪರ್ಕವನ್ನ ನೀಡುತ್ತೆ. ಕೇಂದ್ರ ಸರ್ಕಾರ ಗೋಧಿ ರಫ್ತಿನ ಮೇಲೆ ಸಡಿಲಿಕೆಯನ್ನ ಘೋಷಣೆ ಮಾಡುತ್ತಿದ್ದಂತೆ ಗುಜರಾತ್ನ ಕಾಂಡ್ಲಾ ಬಂದರಿನಲ್ಲಿ ಹೆಚ್ಚಿನ ಸಂಖ್ಯೆಯ ಗೋಧಿ ತುಂಬಿದ ಟ್ರಕ್ಗಳು ಸಿಲುಕಿಕೊಂಡಿರುವುದು ಕಂಡುಬಂದಿದೆ. ಸುಮಾರು 5,000ಕ್ಕೂ ಅಧಿಕ ಟ್ರಕ್ಗಳು 15 ದಿನಗಳಿಂದ ಇಲ್ಲಿಯೇ ಸಿಲುಕಿಕೊಂಡಿವೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕೋಲ್ಕತ್ತಾದ ಶ್ಯಾಮಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ಬೃಹತ್ ಸರಕುಗಳ ಸಾಗಾಣೆ ವೇಗವನ್ನು ಪಡೆದುಕೊಂಡಿದೆ. ಸದ್ಯ ಗೋಧಿ ಪೂರೈಕೆಗಳ ಸಂಗ್ರಹವನ್ನು ತಡೆಗಟ್ಟಲು ಗೋಧಿ ಮಾರುಕಟ್ಟೆಗೆ ಸ್ಪಷ್ಟ ನಿರ್ದೇಶನವನ್ನು ನೀಡುವ ಗುರಿಯನ್ನು ಈ ಆದೇಶ ಹೊಂದಿದೆ. ತೆಲಂಗಾಣ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅಧ್ಯಕ್ಷತೆಯಲ್ಲಿ ಪ್ರಗತಿ ಭವನದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಲಾಯಿತು. ಗ್ರಾಮೀಣ ಮತ್ತು ನಗರ ಪ್ರಗತಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಕೈಗೊಳ್ಳಬೇಕಾದ ಚಟುವಟಿಕೆಗಳ ಕುರಿತು ಚರ್ಚೆ ನಡೆಸಲು ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ರಾಜ್ಯದ ಸದ್ಯದ ಪರಿಸ್ಥಿತಿ, ಭದ್ರತೆ ಹಾಗೂ ಭತ್ತದ ಸಂಗ್ರಹಣೆ ಕುರಿತು ಚರ್ಚೆ ಮಾಡಲಾಯಿತು. ದಿನಗೂಲಿ ಕಾರ್ಮಿಕರು ಸೇರಿದಂತೆ ಹಲವಾರು ಶ್ರೀಲಂಕಾದ ನಾಗರಿಕರು ಆಹಾರ ಟ್ರಸ್ಟ್ನಿಂದ 2 ಬಾರಿ ಊಟವನ್ನು ಸ್ವೀಕರಿಸಲು ಕೊಲಂಬೋದ ಗಾಲ್ಫೇಸ್ನಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಆರೋಗ್ಯ ಕಾರ್ಯಕರ್ತರೊಬ್ಬರು, ನಾವು ತಾರತಮ್ಯವಿಲ್ಲದೆ ಎಲ್ಲರಿಗೂ ಆಹಾರವನ್ನು ಒದಗಿಸುತ್ತೇವೆ ಅಂತ ಹೇಳಿದ್ದಾರೆ. ಶ್ರೀಲಂಕಾ ಆರ್ಥಿಕ ಬಿಕ್ಕಟ್ಟಿನಲ್ಲಿ ತತ್ತರಿಸ್ತಾ ಇದ್ದು ಇದು ಆಹಾರ ಸೇರಿದಂತೆ ಅಗತ್ಯ ವಸ್ತುಗಳ ಕೊರತೆಯನ್ನು ಉಂಟುಮಾಡಿದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಸೇರಿದಂತೆ ಸುಮಾರು 1,000 ಮಂದಿ ರಷ್ಯನ್ ನಾಗರಿಕರ ಪ್ರವೇಶವನ್ನ ಕೆನಡಾ ಸರ್ಕಾರ ನಿರ್ಬಂಧಿಸಿದೆ. ಉಕ್ರೇನ್ ಮೇಲೆ ರಷ್ಯಾ ಎಡಬಿಡದೆ ಯುದ್ಧ ನಡೆಸುತ್ತಿರುವ ಹಿನ್ನೆಲೆ ಕೆನಡಾ ಈ ಕ್ರಮ ಕೈಗೊಂಡಿದೆ ಅಂತ ಕೆನಡಾದ ಸಾರ್ವಜನಿಕ ಸುರಕ್ಷತೆ ಸಚಿವ ಮಾರ್ಕೊ ಮೆಂಡಸಿನೋ ತಿಳಿಸಿದ್ದಾರೆ. ಪುಟಿನ್ ಸರ್ಕಾರದ ಭೀಕರ ದಾಳಿಯ ಹಿನ್ನೆಲೆ ಉಕ್ರೇನ್ ಜೊತೆ ಕೆನಡಾ ನಿಲ್ಲುತ್ತೆ, ತನ್ನ ಕುಕೃತ್ಯಗಳಿಗೆ ರಷ್ಯಾವನ್ನ ಹೊಣೆ ಮಾಡುತ್ತೇವೆ. ಪುಟಿನ್ ಹಾಗೂ ಆತನ ಆಪ್ತರು ಸೇರಿದಂತೆ ಸುಮಾರು 1,000 ರಷ್ಯನ್ನರು ಕೆನಡಾಗೆ ಬರದಂತೆ ನಿಷೇಧ ಹೇರುತ್ತಿರುವುದಾಗಿ ಘೋಷಣೆ ಮಾಡಿದ್ದೇವೆ ಅಂತ ಕೆನಡಾ ಸಚಿವರು ಇದೇ ವೇಳೆ ಮಾಹಿತಿ ನೀಡಿದ್ದಾರೆ. ಫ್ರಾನ್ಸ್ನ ನೂತನ ಪ್ರಧಾನಮಂತ್ರಿಯಾಗಿ ಎಲಿಜಬೆತ್ ಬೋರ್ನ್ ಆಯ್ಕೆ ಮಾಡಲಾಗಿದೆ. ಅಧ್ಯಕ್ಷ
ಎಮಾನಿಯಲ್ ಮ್ಯಾಕ್ರೋನ್ ಈ ಕುರಿತು ಮಾಹಿತಿ ನೀಡಿದ್ದಾರೆ. ಜೂನ್ನಲ್ಲಿ ಶಾಸಕಾಂಗ ಚುನಾವಣೆಗೆ ತಯಾರಿ ನಡೆಸ್ತಾ ಇದ್ದು 30 ವರ್ಷಗಳಲ್ಲಿ ಎರಡನೇ ಬಾರಿಗೆ ಮಹಿಳೆಯೊಬ್ಬರನ್ನ ನೇಮಕ ಮಾಡಲಾಗಿದೆ. ಪ್ರಧಾನಿ ಜೀನ್ ಕ್ಯಾಸ್ಟಿಕ್ಸ್ ತಮ್ಮ ರಾಜೀನಾಮೆ ಹಸ್ತಾಂತರಿಸಿದ್ದು ಏಪ್ರಿಲ್ನಲ್ಲಿ ಮ್ಯಾಕ್ರನ್ ಮರು ಚುನಾವಣೆಯ ನಂತರ ಕ್ಯಾಬಿನೆಟ್ ಕೂಲಂಕುಷ ಪರೀಕ್ಷೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ತನ್ನ ಕೊಲೆಗೆ ಸಂಚು ರೂಪಿಸಲಾಗ್ತಿದೆ ಅಂತ ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಆರೋಪ ಮಾಡಿದ್ದಾರೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಸಿಯಾಲ್ಕೋಟ್ನಲ್ಲಿ ಶನಿವಾರ ನಡೆದ ಪ್ರಚಾರ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಇಮ್ರಾನ್ ಖಾನ್, ಒಂದು ವೇಳೆ ನನ್ನ ಕೊಲೆಯಾದರೆ ಅದರ ಅಪರಾಧಿಗಳು ಯಾರು ಅನ್ನೋದನ್ನ ವಿಡಿಯೋ ಮಾಡಿ ರಹಸ್ಯವಾದ ಸ್ಥಳದಲ್ಲಿ ಬಚ್ಚಿಟ್ಟಿದ್ದೇನೆ. ನನ್ನ ಸಾವಿನ ನಂತರ ಅದು ಬಿಡುಗಡೆಯಾಗಿ ಜನರಿಗೆ ಸತ್ಯ ತಿಳಿಯಲಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ವೆನೆಜುವೆಲಾದ ಜುವಾನ್ ವಿಸೆಂಟಿ ಪೆರೆಸ್ ಎಂಬ ವ್ಯಕ್ತಿಯನ್ನ ವಿಶ್ವಾದ್ಯಂತ ವಾಸಿಸುತ್ತಿರುವ ಅತ್ಯಂತ ಹಿರಿಯ ವ್ಯಕ್ತಿ ಅಂತ ಅಧಿಕೃತವಾಗಿ ದೃಢಪಡಿಸಲಾಗಿದೆ. ಅವರಿಗೆ 11 ಮಕ್ಕಳು, 41 ಮೊಮ್ಮಕ್ಕಳು, 18 ಮೊಮ್ಮಕ್ಕಳು ಮತ್ತು 12 ಮರಿ ಮೊಮ್ಮಕ್ಕಳಿದ್ದಾರೆ. ಜುವಾನ್ ತನ್ನ 113ನೇ ಹುಟ್ಟುಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದೆ ಅಂತ ಗಿನೆಸ್ ವರ್ಲ್ಡ್ ರೆಕಾರ್ಡ್ ತನ್ನ ಅಧಿಕೃತ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಿದೆ. ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಒಟ್ಟಿಗೆ ಪೋರ್ಟಬಲ್ ಬಂದೂಕುಗಳು ಮತ್ತು ಟ್ಯಾಂಕ್ ವಿರೋಧಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಲಿವೆ ಅಂತ ಫಿನ್ಲ್ಯಾಂಡ್ನ ರಕ್ಷಣಾ ಸಚಿವಾಲಯ ಮಾಹಿತಿ ನೀಡಿದೆ. ರೈಫಲ್ಗಳು, ಶಾರ್ಟ್ಗನ್ಗಳು, ಕ್ಷಿಪಣಿಗಳು, ಹಿಮ್ಮೆಟ್ಟದ ರೈಫಲ್ಗಳು ಮತ್ತು ವೈಯಕ್ತಿಕ ರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನು ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಜೊತೆಯಾಗಿ ಖರೀದಿಸಲಿವೆ. ಇಂದು ಮುಂಜಾನೆ ಮಿಲಿಟರಿ ಮೈತ್ರಿಗೆ ಸೇರಲು ಎರಡೂ ದೇಶಗಳು ತಮ್ಮ ಅರ್ಜಿಗಳನ್ನು ನ್ಯಾಟೋಗೆ ಹಸ್ತಾಂತರಿಸುತ್ತಿದ್ದಂತೆ ಎರಡೂ ದೇಶಗಳು ಜೊತೆಯಾಗಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ನಿರ್ಧಾರ ಮಾಡಿವೆ. ಸಲಾರ್ ಚಿತ್ರದ ಆಕ್ಷನ್ ಸೀನ್ಗೆ ಪ್ರಶಾಂತ್ ನೀಲ್ ಪ್ರಿಪರೇಷನ್ ಆರಂಭಿಸಿದ್ದಾರೆ. ಆರ್ಟ್ ಡೈರೆಕ್ಟರ್ ಜೊತೆ ಸೆಟ್ ವರ್ಕ್ ಶುರು ಮಾಡಿದ ನೀಲ್ ಮೇ 24ರಿಂದ ಸಲಾರ್ 4ನೇ ಹಂತದ ಶೂಟಿಂಗ್ ಆರಂಭಿಸಲಿದ್ದಾರೆ. ಭುವನ್ ಗೌಡ ಸಲಾರ್ ಸೆಟ್ನ ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ. ಕೆಜಿಎಫ್ ಆದ್ಮೇಲೆ ಸಲಾರ್ ಸಿನಿಮಾವನ್ನ ನೀಲ್ ನಿರ್ದೇಶನ ಮಾಡ್ತಾ ಇದ್ದು ಹೈದರಾಬಾದ್ನಲ್ಲಿ ಸಲಾರ್ಗಾಗಿ ನೀಲ್ ಮತ್ತು ಕಲಾ ನಿರ್ದೇಶಕ ಶಿವಕುಮಾರ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ ಚಿರಾಗ್ ಶೆಟ್ಟಿಗೆ ನಿನ್ನೆ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ನಲ್ಲಿ ಅದ್ಧೂರಿಯಾಗಿ ಸ್ವಾಗತ ಲಭಿಸಿದೆ. ಮೇ 16ರಂದು ಭಾರತ ಬ್ಯಾಡ್ಮಿಂಟನ್ ತಂಡವು ಮೊದಲ ಬಾರಿಗೆ ಥಾಮಸ್ ಕಪ್ ಟ್ರೋಫಿಯನ್ನು ಎತ್ತುವ ಮೂಲಕ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಚಿರಾಗ್ ಅವರ ಈ ಸಾಧನೆಗಾಗಿ ಈ ಅದ್ಧೂರಿ ಸ್ವಾಗತ ಸಿಕ್ಕಿದ್ದು, ಇದೇ ವೇಳೆ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಕೂಡ ಮಾಡಲಾಯಿತು. ಈ ವೇಳೆ ಅವರ ಕುಟುಂಬಸ್ಥರು ಮತ್ತು ಸ್ನೇಹಿತರು ಚಿರಾಗ್ಗೆ ಅಪ್ಪುಗೆ ನೀಡಿ ಅಭಿನಂದಿಸಿದರು. News first. ಪ್ರತಿ ಕ್ಷಣ ನಿಮ್ಮೊಂದಿಗೆ.